ಎಲೆಕ್ಷನ್ ಟ್ರ್ಯಾಕರ್ಸ್ನ ಈ ತಂಡ ಇವತ್ತು ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಪ್ರಜೆಗಳಲ್ಲಿ ಈ ಮತದಾನದ ಕುರಿತಾದ ಜಾಗೃತಿ ಇನ್ನೂ ಹೆಚ್ಚಾಗಬೇಕು, ಎಲ್ಲರೂ ಮತದಾನ ಮಾಡುವಂತಾಗಬೇಕು. ಇವತ್ತು ಸಮಾಜದಲ್ಲಿರತಕ್ಕಂತಹ ಕುಂದುಕೊರತೆಗಳ ಕುರಿತಾಗಿ, ಸರ್ಕಾರದ ಆಡಳಿತದ ಕುರಿತಾಗಿ ನಾವು ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರ್ತೇವೆ. ಆ ಕುರಿತಾಗಿ ಅಂತಹ ಮಾತುಗಳನ್ನು ಆಡಲಿಕ್ಕೆ ಅಧಿಕಾರ ಇರೋದು ಯಾರು ವೋಟ್ ಮಾಡಿದ್ದಾರೆ, ಮತದಾನ ಮಾಡಿದ್ದಾರೆ ಅವರಿಗೆ ಮಾತ್ರ. ಅದನ್ನು ಮಾಡದೆ ಸರ್ಕಾರದ ನಿಲುವುಗಳು ಸರಿಯಿಲ್ಲ, ವ್ಯವಹಾರ ಸರಿಯಿಲ್ಲ ಅಂತ ಹೇಳಲಿಕ್ಕೆ ಕೊನೆ ಪಕ್ಷ ಅಧಿಕಾರವೂ ಇರೋದಿಲ್ಲ. ಹಾಗಾಗಿ ಏನಾದರೂ ತೊಂದರೆಗಳು ಆದಾಗ ನಾವು ನಮ್ಮನ್ನೇ ಶಪಿಸಿಕೊಳ್ಬೇಕಷ್ಟೇ ಹೊರತಾಗಿ ಮತ್ತೊಬ್ಬರಿಗೆ ಅನ್ನುವಂತಹ ಅಧಿಕಾರ ಇರೋದಿಲ್ಲ ಎಲ್ಲರೂ ಕೂಡ. ಹಾಗಾಗಿ ಈ ಮತದಾನದಲ್ಲಿ ಅವಶ್ಯವಾಗಿ ಭಾಗವಹಿಸಬೇಕು. ನಮ್ಮ ಅಭಿಪ್ರಾಯ, ಸಮಾಜದ ಅಭಿಪ್ರಾಯ ಏನು ಅನ್ನೋದನ್ನು ಮುಂದೆ ನಮ್ಮಿಂದ ಚುನಾಯಿತರಾಗಿರತಕ್ಕಂತಹ ವ್ಯಕ್ತಿಗಳು ಕೇಳಿಕೊಂಡು, ಅಭಿಪ್ರಾಯವನ್ನು ಕೇಳಿಕೊಂಡು ಅದನ್ನು ಸಂಸತ್ತಿನಲ್ಲೋ ಇಲ್ಲ ಅಸೆಂಬ್ಲಿಯಲ್ಲೋ ಮಂಡನೆ ಮಾಡುವ ಹಾಗೆ ಅದಾಗಬೇಕು. ಅಂತಹ ಪ್ರವೃತ್ತಿಗಳು ನಡೆದಾಗ ನಮ್ಮ ಪ್ರಜಾಪ್ರಭುತ್ವ ಅದಿನ್ನಷ್ಟು ಗಟ್ಟಿಯಾಗತ್ತೆ. ಅಂತಹ ಒಂದು ಪ್ರಯತ್ನಕ್ಕೆ ನೀವೆಲ್ಲ ಮುಂದಾಗಿರೋದು ಅತ್ಯಂತ ಸಂತೋಷದ ವಿಚಾರ. ಜಾಗೃತಿ ಜನರಲ್ಲಿ ಇನ್ನೂ ಹೆಚ್ಚು ಮೂಡಲಿ, ಜನರು ನಮ್ಮನ್ನು ನಾವು ಆಡಿಕೊಳ್ಬೇಕು ಅಂತಿದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಏನಿದೆ ಅದರಲ್ಲಿ ನಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಬೇಕು. ಅಂತಹ ಜಾಗೃತಿ ಸಮಾಜದಲ್ಲಿ ಉಂಟಾಗಿದೆ.